ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಡ್ಯ ಫುಡ್ ಟಿ ವಿ. ನಾವಿವತ್ತು ಮಂಡ್ಯ ಸೈಡಲ್ಲೇ ಹೋಗ್ತಾ ಇರ್ಬೇಕಾದ್ರೆ ಒಂದು ಅಂಗಡಿ ನೋಡಿದ್ವಿ, ಕುಂತು ಆಪ್ ಆಯಿತು, ಕಾಲೇಜ್ ಟೈಮ್ ಬರ್ತೀವಿ ಇಲ್ಲಿಗೆಲ್ಲ. ಬರೋ ಟೈಮಲ್ಲಿ ನಾವು ಇಲ್ಲೇ ಕಾಲೇಜ್ ಒಂದು ಪಿ ಎಸ್ ಕಾಲೇಜ್ ಬರೋದು ಗೊತ್ತಿದ್ದಲ್ವ, ಅದರಿಂದ ಇಲ್ಲಿ ಪಿ ಎಸ್ ಕಾಲೇಜ್ ಪಕ್ಕದಲ್ಲೇ ಇದೆ, ಪೊಲೀಸ್ ಸ್ಟೇಷನ್ ಏನಿದೆ ಅದರ ಆಪೋಸಿಟಲ್ಲೇ ಇರೋದು ಇದೆ ಅಂಗಡಿ. ಒಂದು ಬನ್ನಿ ಹೋಗೋದು ಅಂಗಡಿ ಒಳಗೆ. ಎಗ್ ರೈಸ್ ಹೆಂಗ್ ಮಾಡ್ತು ನೋಡೋದ ಮೇಡಮ್? ನಿಮ್ಮ ಹೆಸರು ಏನು? ಎಷ್ಟು ವರ್ಷ ಮಾಡ್ತೀವಿ? ಆರು ವರ್ಷ. ನಮಗೆ ಫೈರಿಂಗ್ ಇಂಪಿಟನ್ ಮಾಡ್ತಾರೆ. ಕಾಲೇಜ್ ಟೈಮಲ್ಲಿ ಟ್ರೈ ಮಾಡ್ತಾ ಇದ್ದ ಅಂಗಡಿಗಳು ಸಖತ್ತಾ ಇರ್ತೈತೆ. ಒಳ್ಳೆ ಒಂದು ಸೆಕೆಂಡ್ ಪಿರಿಯಡ್ ಟೈಮಲ್ಲಿ ಮಾಡ್ತಾ ಇದ್ದೀವಿ ಟ್ರೈ ಮಾಡ್ತೀವಿ. ಫಸ್ಟ್ ಪಿಯಲ್ ಎಲ್ಲ ಬೇಡ ಕಡೆ ಬಿತ್ತು ಕಡೆ ಫಸ್ಟ್ ಪಿಯೆಲ್ಲ ಎಂಡಿಂಗ್ ಅಲ್ಲಿ ಎಂಡಿಂಗ್ ಟೈಮಲ್ಲಿ ಮಾಡ್ತಾ ಇದ್ದೀವಿ. ಸುಮಾರು ಥರ ಬೋಟ್ಗಳು ಗರಂ ಮಸಾಲೆ ಎಲ್ಲ ಗರಂ ಮಸಾಲೆ ಕಡೆ ಖಾರ ಆಗಿ ಧನಿಯಾ ಪುಡಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೈದಿದೆ ಕಬಾಬು.
ಫಸ್ಟು ಉನಿ ಹಾಕಿರೋದನ್ನ ಬೇಯಿಸಿ ತಿರ್ಗಾ ಇಲ್ಲಿ ಅರ್ಧ ಬೇಯಿಸ್ಕೋತಾರೆ, ಅರ್ಧ ಬೇಯಿಸ್ಕೊಂಡು ಹಿಡ್ಕೊಂಡು ತಿರ್ಗ ವೆಯ್ಟ್ ಮಾಡಿ ಈಗ ನಮ್ಮ ಪ್ಲೇಟ್ಗೆ ಹಾಕೋಣ. ಟೈಮ್ ಅದು ನೋಡಿ ಫೈನಲಿ ಬತ್ತು, ಎಗ್ ರೈಸ್ ರೆಡಿ ಆಯಿತು, ಕಬಾಬ್ ರೆಡಿ ಆಯಿತು. ನೀವು ಟೇಸ್ಟ್ ಮಾಡೋದಾ? ಮಸಾಲೆಗಳ ಕೊಡಲ್ಲ, ಕರೆಕ್ಟ್ ಒಂದೇ ಲೆವೆಲಾಗೆ ಪರ್ಫೆಕ್ಟ್ ಆಗಿರ್ಬೋದೆ. ಸಖದಾಗೈತೆ ಮ್ಯಾಚಿಂಗ್ ಎಲ್ಲ ಸಖದಾಗೈತೆ, ತಿನ್ನಕ್ಕೊಂದು ಸೂಪರ್ ಆಗಿದೆ. ಆಲ್ಮೋಸ್ಟ್ ಪಿ ಎಸ್ ಪಡೆದು ಹುಡುಗರೆಲ್ಲ ಬರೋದೆಲ್ಲ ನನಗೆ ಬರ್ತಾರೆ. ಆರು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಆರು ವರ್ಷ ಎಕ್ಸ್ಪೀರಿಯನ್ಸ್ ಪರ್ಫೆಕ್ಟಾಗಿ ಮಾಡ್ತಾರೆ. ಈ ಈರುಳ್ಳಿ ಬನ್ನು ಈ ಎಗ್ ರೈಸ್ ಬಂದು ಸಕ್ಕತ್ತಾಗಿದೆ. ನಮ್ಗೆ ಕಬಾಬ್ ನೋಡೋದಾ? ಬಿಸಿ ಐತೆ. ನೋಡಿ ಮಸಾಲೆ ಪರ್ಫೆಕ್ಟಾಗಿ ಎದುರ್ಕೊಂಡು ಹೋಗ್ತೇನೆ. ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗೈತೆ. ಮತ್ತೆ ಕಬಾಬ್ ಮಾತ್ರ ಜ್ಯೂಸಿನೆಸ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಬೇಯಿಸಿದ್ರೆ ಅಂತ ನೋಡಿ. ಪರ್ಫೆಕ್ಟಾಗಿ ಕುಕ್ ಆಗೈತೆ ನೋಡ್ಬೋದು. ನಮಗೆ ಫ್ರೆಶ್ ಚಿಕನ್ ಮಾಡಿದ್ರೆ ಮಾತ್ರ ಈ ಥರ ಫ್ಲೇವರ್ ಬರೋದು, ನಿಮಗೆ ಈ ಥರ ಫ್ಲೇವರ್ ಬರೋದೇ ಫ್ರೆಶ್ ಚಿಕನ್ ಮಾಡಿದಾಗ. ಸರಿ ಫ್ರೆಂಡ್ಸ್, ಇವಾಗ ತಿನ್ನೋದ ಹತ್ತು ಗಂಟೆ ಟೈಮ್ಗೆ ರೆಡಿ ಮಾಡಿ, ಹತ್ತು ಗಂಟೆಗೇನೆ ರೆಡಿ ಇರುತ್ತೆ ಇಲ್ಲಿ, ಒಂಬತ್ತುವರೆ ಹತ್ತು ಗಂಟೆ. ಯಾಕಂದರೆ ಕಾಲೇಜ್ ಹುಡುಗರಿಗೆಲ್ಲ ಕರೆಕ್ಟ್ ಟೈಮು, ಯಾಕಂದರೆ ಚೆನ್ನಾಗಿದೆ ಹತ್ತು ಕಾಲೇಜ್ ಇದೆ ಕಾಲೇಜು, ಅದರಿಂದ ಹತ್ತು ಗಂಟೆ ಸ್ಟಾರ್ಟ್ ಮಾಡೋದು. ನಾಲ್ಕು ಸಲ ಮಾಡಿದ ಹುಡುಗರು ಏನಂತಂದರೆ ಅದು ಬಂದ್ಬಿಟ್ಟು ತಿನ್ಕೊಳ್ತಾರೆ. ನಾನು ಇಷ್ಟಪಡೋದು ನೋಡಿ, ತಿಂತಾ ಇದ್ರೆ ನಮ್ಮ ಕಾಲೇಜ್ ಡೇಸಲ್ಲಿ ನೆನಪಾಯ್ತಾ ನಮಗೆ. ಇನ್ನು ತಿಂತಾ ಇದ್ರೆ ನಮ್ಮ ಕಾಲೇಜ್ ಡೇಸಲ್ಲಿ ನಾವು ಏನು ಹಳೆ ಕಾಲೇಜ್ ಡೇಸ್ಗಳಿದ್ವಿ ನಾನು ಎಲ್ಲ ನೆನಪಾಗುತ್ತೆ. ಯಾಕಂದ್ರೆ ಇಲ್ಲಿ ಬರ್ತಾ ಇದ್ವಿ ನಾವು ಬಂದ್ಬಿಟ್ಟು ಕಾಲೇಜ್ ಮಿಸ್ಕೊ ಬಂದು ಒಂದು ಮಧ್ಯಾಹ್ನ ಟೈಮಲ್ಲಿ ತಿನ್ಕೊಳ್ತಿದ್ವಿ, ಇಲ್ಲ ಬೆಳಗ್ಗೆ ಮನೆ ನಾಷ್ಟ ಮಾಡಿ ಬಂದ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟು ತಿನ್ಕೊಳ್ತಿದ್ವಿ. ಆ ಥರ ನೆನ್ಪುಗಳು ತುಂಬ ಇದೆ, ಅದನ್ನ ನಾವು ಇಲ್ಲಿ ಬಂದು ನಾವು ತಿನ್ನೆ ನಾವು ಏನು ತಿಂದಿದ್ದೀವಿ ಎಲ್ಲ ನಿಮ್ಗೆ ತೋರಿಸ್ಕೊಡ್ತಿದ್ದೀವಿ. ಹಾಗೆ ಇಲ್ಲಿ ಬಿರಿಯಾನಿ ಮಾಡ್ತಾರೆ, ಸಖತ್ತಾಗಿ ಇರ್ತದೆ ಬಿರಿಯಾನಿನ. ಆಲ್ರೆಡಿ ರೆಡಿ ಇದೆ ಅಂತೆ ನೋಡೋದು, ಅದನ್ನು ಎಷ್ಟು ಇನ್ನು ಯಾವಾಗ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡೋದಲ್ಲ ಸಖತ್ತಾಗಿತ್ತು ಮಾತ್ರ, ಕಬಾಬೇ ಆಗಲಿ ಎಗ್ ರೈಸ್ ಆಗಲಿ ಸೂಪರಾಗಿತ್ತು.
ನೀವು ಒಂದ್ಸಲ ಈ ಸೈಡ್ ಹೋಗೋದ್ರೆ ಬಂದು ರೋಡಲ್ಲಿ ಹೋಗೋದಾದ್ರೆ ಬಂದು ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿರ್ತದೆ. ಪಿ ಎಸ್ ಕಾಲೇಜ್ ಇದ್ರೆ ಪಿ ಎಸ್ ಕಾಲೇಜಿಂದ ಸ್ವಲ್ಪ ಬನ್ನೂರು ರೋಡ್, ಬನ್ನೂರು ಮೈಸೂರು ರೋಡ್ ಏನಿದೆ ಅಲ್ಲ ಆ ರೋಡಲ್ಲಿ ಬಂದರೆ ನಿಮಗೆ ಒಳ್ಳೆ ಟಾಪಿಕ್ ಸೆಂಟರ್ ಚೆನ್ನಾಗಿದೆ. ಹೆಸರು ಬಂದ್ಬಿಟ್ಟು ನೀವು ಮಧುಶ್ರೀ ಫಾಸ್ಟ್ ಫುಡ್ ಅಂತ. ಸರಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.